ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರುನಾಡು ಕಿಚನ್. ಇದನ್ನ ನಾನು ನಿಮಗೆ ರುಚಿಕರವಾದಂತಹ ಮ್ಯಾಂಗೋ ಪೇಡಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಸ್ವಲ್ಪನೇ, ಮತ್ತು ಕಡಿಮೆ ಸಮಯದಲ್ಲಿ ಒಂದು 20 ನಿಮಿಷದಲ್ಲೆಲ್ಲ ನೀವು ಈ ಪೇಡಾನ ಮಾಡ್ಕೊಂಬಿಡ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನಂತರ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನಂತರ 1/4 ಕಪ್ಪಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ದಳನ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ ಇವಾಗ. ನಂತರ 1 ಕಪ್ಪಷ್ಟು ಮಾವಿನ ಹಣ್ಣಿಂದು ಪ್ಯೂರಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲಿಗೆ ನೀಟಾಗಿ ಹಾಲು ಮತ್ತು ಮಾವಿನ ಹಣ್ಣಿನ ಪ್ಯೂರಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ, ಒಂದು 5 ನಿಮಿಷ ಬೇಯಿಸ್ಕೊಬೇಕು ಈ ರೀತಿ. ನಂತರ 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಳುವಾಗುತ್ತೆ ಸಕ್ಕರೆ ಹಾಕೋದ್ರಿಂದ, ಅದನ್ನು ಕೂಡ ಗಟ್ಟಿಯಾಗೋ ತನಕ ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ರೀತಿ ಲೋ ಫ್ಲೇಮಲ್ಲೇ. ನೋಡಿ, ಗಟ್ಟಿಯಾಗಿದೆ ಈಗ. ಈಗ ಇದಕ್ಕೆ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಿದ್ದೀನಿ, ಮತ್ತು 1/4 ಕಪ್ಪಷ್ಟು ಗೋಡಂಬಿನ ಪೌಡ್ರ್ ಮಾಡಿ ಹಾಕಿದ್ದೀನಿ. 1 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಗೋಡಂಬಿ ಪುಡಿ ಹಾಕೋದ್ರಿಂದ ಪೇಡಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಡಾ ರೆಡಿಯಾಗೋ ತನಕನೂ ಲೋ ಫ್ಲೇಮೇ ಇಟ್ಕೊಬೇಕು. ಈ ರೀತಿ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು. ನೋಡಿ, ಗಂಟುಗಳೆಲ್ಲ ಚೆನ್ನಾಗಿ ಒಡೆದಿದೆ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಕಾಜು ಬರ್ಫಿ ಟೇಸ್ಟೇ ಸಿಗುತ್ತೆ ಗೋಡಂಬಿ ಪೌಡರ್ ಹಾಕೋದ್ರಿಂದ. ನೋಡಿ, ಎಲ್ಲ ಹೊಂದ್ಕೊಳ್ತಾ ಬರ್ತಾ ಇದೆ. ಈಗ ಪೂರ್ತಿಯಾಗಿ ಗಟ್ಟಿಯಾಗಬೇಕಿದು. ನೋಡಿ, ಆಲ್ಮೋಸ್ಟ್ ಆಗ್ತಾ ಇದೆ. ಈಗ ತಳ ಬಿಟ್ಟು ಬರ್ತಾ ಇದೆ. ನೋಡಿ, ಈ ರೀತಿ ಆಗಬೇಕು. ಒಂದು 20 ನಿಮಿಷದಲ್ಲೆಲ್ಲ ಈ ಪೇಡ ರೆಡಿ ಮಾಡ್ಕೊಂಬಿಡ್ಬೋದು. ಹೀಗಾಗಿದೆ ನೋಡಿ, ಅಂಟ್ಕೊತಾ ಇಲ್ಲ. ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿಕೊಂಡು ಪ್ಲೇಟ್ಗೆ ತೆಗೆದಿರ್ತಾ ಇದ್ದೀನಿ, ಯಾಕಂದರೆ ಬೇಗ ತಣ್ಣಗಾಗುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಬಿಡಬೇಕು ಇದನ್ನು ತಣ್ಣಗಾಗಲಿಕ್ಕೆ. ನೋಡಿ, ಈಗ ಸ್ವಲ್ಪ ಬೆಚ್ಚಿಗಿದೆ, ಕೈಗೂ ಅಂಟ್ಕೊತಾ ಇಲ್ಲ. ಈಗ ಉಂಡೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಂಡೆಗಳೆಲ್ಲ ರೆಡಿ ಮಾಡಿ ತಗೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಬಿಟ್ಟು ನಂತರ ನಾನು ಪೇಡಾ ಪ್ರೆಸ್ಸರಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವಿಲ್ಲಾಂದರೆ ಈ ರೀತಿ ಮಾಡಿಕೊಂಡು ಹೀಗೇನು ಕೂಡ ಉಪಯೋಗಿಸ್ಬೋದು. ಈ ಥರ ಸಿಲಿಂಡ್ರಿಕ್ ಶೇಪಲ್ಲಿ ಮಾಡಿ ಉಪಯೋಗಿಸ್ಬೋದು. ನಾನು ಪೇಡಾ ಪ್ರೆಸ್ಸರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಸ್ಟ್ ಒಂದೆರಡು ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಡಿಸೈನ್ ಬರುತ್ತೆ ನೋಡಿ ಈ ರೀತಿ. ಈ ರೀತಿ ಮಾಡಿಬಿಟ್ಟು 1-2 ಅವರ್ಸ್ ಬಿಡಬೇಕು ಇದನ್ನು, ಸ್ವಲ್ಪ ತಣ್ಣಗಾಗಿ ಅದೆಲ್ಲ ಸೆಟ್ ಆಗಬೇಕು ಪೇಡ. ಆಮೇಲೇ ಪೇಡ ಚೆನ್ನಾಗಿರೋದು. ನೋಡಿ, ಈಗೆಲ್ಲ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಮನೆಯಲ್ಲಿ ಮ್ಯಾಂಗೋ ಪೇಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, 1 ಕಪ್ಪು ಮಿಲ್ಕ್ ಪೌಡರು ಮತ್ತು 1 ಕಪ್ಪು ಮ್ಯಾಂಗೋ ಪ್ಯೂರಿ, ಎಷ್ಟೆಲ್ಲ ಪೇಡ ಆಗಿದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.